ಅಂದರೆ ಇವಾಗ ಕೊರೋನಾ ಟೈಮಲ್ಲಿ ಅಂತ ಅದು ಒಂದು ವರ್ಷದಿಂದ ನೋಡ್ಕೊಂಬಂದಿದ್ದೀವಿ. ಬರೀ ನಮಗೆಲ್ಲ ಫೈನಾನ್ಷಿಯಲಿ ಪ್ರಾಬ್ಲಮ್ ಮಾತ್ರನೇ ಇಲ್ಲ, ವ್ಯಾಕ್ಸಿನೇಷನ್ ಸಿಗೋದು ಕೂಡ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಯಾಕೆಂದರೆ ಎಷ್ಟೊಂದು ಸಂಘಗಳು ಹೋಗಿ ಕೇಳಿಕೊಂಡ್ರು ಆ ಡ್ರೈವ್ನ ಶುರು ಮಾಡಿರಲಿಲ್ಲ. ನಾನೇ 8 ತಿಂಗಳಿಂದ ಕೇಳ್ಕೊಂಡಿದ್ದೆ ಒಂದು 10,000 ಜನಕ್ಕಾಗತ್ತೆ ಸರ್ ಎಲ್ಲರಿಗೂ ಕೊಡಬೇಕು ಅಂತ. ಈಗ ಒಂದು 15,000 ಜನಕ್ಕೆ ಕೊಡಲೇಬೇಕು ಅಂತ. ಅದು ತಂತ್ರಜ್ಞರಾಗಿರಲಿ, ನಿರ್ದೇಶಕರಾಗಿರಲಿ, ನಿರ್ಮಾಪಕರಾಗಿರಲಿ, ಕಲಾವಿದರಾಗಿರಲಿ, ಎಲ್ಲರನ್ನೂ ಒಳಗೊಂಡು ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಆಗಿರಲಿ ಅಥವಾ ಎಡಿಟರ್ಸ್ ಆಗಿರಲಿ, ಸಿಂಗರ್ಸ್ ಆಗಿರಲಿ, ಎಲ್ಲರಿಗೂ ಕೊಡಬೇಕು ಅಂತ ಬಿ ಬಿ ಎಂ ಪಿಯಿಂದ ಇವಾಗ 15,000 ಜನ ಕೊಡಬೇಕು ಅಂತ ಪರ್ಮಿಷನ್ ತೊಗೊಂಬಂದಿದ್ದೀನಿ. ಅದಕ್ಕೆ ನನ್ನ ನೋಡಲ್ ಆಫೀಸರ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ಇವತ್ತು ಮೊದಲನೇ ದಿನ ಅಂಬರೀಷ್ ಅವರ ಆಶೀರ್ವಾದದಿಂದ ಇಲ್ಲಿ ಪ್ರಾರಂಭ ಆಗಿದೆ ಕಲಾವಿದರ ಭವನದಲ್ಲಿ. ಈಗ ನಮ್ಮ ಡಿ ಸಿ ಎಂ ಅಶ್ವಥ್ ನಾರಾಯಣ್ ಸರ್ ಕೂಡ ಬಂದು ಇನಾಗ್ರೇಟ್ ಮಾಡ್ತಿದ್ದಾರೆ. ನಮ್ಮ ಕಲಾವಿದರೆಲ್ಲ ಯಾರ್ಯಾರು ಮನೆಯಲ್ಲಿ ಕೊರೋನಾಯಿಂದ ಭಯ ಅಂತ ವ್ಯಾಕ್ಸಿನೇಷನ್ನೇ ತೊಗೊಳ್ಳದೆ ಕೂತಿದ್ರು ಅವರೆಲ್ಲರಿಗೂ ಇವತ್ತು ಇಲ್ಲಿ ಬಂದು ವ್ಯಾಕ್ಸಿನೇಷನ್ ತೊಗೊಳ್ಳೋ ಅಂತ ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದೀವಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.